ಅವ್ರು ನಲ್ಲ ಕೊಡೋದು ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ನಮ್ಮದು ಬೇಡಪ್ಪ ಅದ್ಯಾರ ದಿನ ಟವಲ್ ಕೊಡಿವಿ ಅಂತ ಹೇಳ್ತಾರಲ್ಲ ಮೇಲಿಕೆ ಈಗ ನಮ್ಮಲ್ಲೇ ಇದ್ದವರು ದೆನ್ ಅವರೇನು ಹೇಳವರೆ ವಿಧಾನಸಭೆ ಕಲಾಪದಲ್ಲಿ ಈಗ ಪಾಪ ಯಾರು ನಮ್ಮ ಉಪಾಧ್ಯಕ್ಷರು ರುದ್ರಪ್ಪ ಲಮಾಣಿ ಬಗ್ಗೆ ಅಯ್ಯೋ ಒಬ್ಬ ದಲಿತ ಸಮಾಜದವನು ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕೊಟ್ಬಿಟ್ರು ಅಂತ ಹೇಳಿ ಮೊನ್ನೆ ಚರ್ಚೆ ಮಾಡಿದಿರಲ್ಲಪ್ಪ ನಿನ್ನೆ ಟವರ್ ಕೊಡಿ ಎಂದು ಭಾಷಣ ಮಾಡ್ತಿದ್ರಲ್ಲ ಅವರು ಉಪಾಧ್ಯಕ್ಷರಿಗೆ ಯಾವ ರೀತಿ ಪದ ಬಳಕೆ ಮಾಡಿ ಎದುರಿಸಿದ್ರು ಅವ್ರನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಅವರೇನು ಚರ್ಚೆ ಮಾಡಿದ್ರು ನಾವು ಮಾಡಿದ್ದು ಅಪಚಾರ ವಿರೋಧ ಪಕ್ಷದಲ್ಲಿ ಅವರು ಅವ್ರನ್ನ ಟ್ರೀಟ್ ಮಾಡಿದ್ದು ಒಬ್ಬ ಉಪಾಧ್ಯಕ್ಷರನ್ನ ಒಬ್ಬ ದಲಿತ ಉಪಾಧ್ಯಕ್ಷರು ಅಂತ ಹೇಳ್ತಾರೆ ಇಲ್ಲಿ ಅವ್ರ ಪಕ್ಷದ ಶಾಸಕ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಅವ್ರನ್ನ ಎದುರಿಸಿ ಅಯ್ಯೋ ಮಾತಾಡಿ ಮಾತಾಡಿ ಅಂತ ಹೇಳಿದ್ರು ಅಂತೇಳಿ ಬರ್ಕೊಂಡಿದ್ರು ಇದು ಈ ಕಾಂಗ್ರೆಸ್ನ ಈ ಸಣ್ಣತನದ ರಾಜಕಾರಣ ಇದೆ ಓ ವಿರಾವೇಶದ ಭಾಷಣ ವಿಶ್ವಗುರು ಹೆಸರು ಹೇಳ್ತೀವಿ ನಿಮ್ಮನ್ನ ಯಾವ ಗುರು ಅಂತ ಕರಿಬೇಕು ರೌಡಿ ಗುರು ಅನ್ನೋದ ನಾವು ಆಗಿದೆ ಇನ್ನೇ ಅಂತ ಕರಿಬೇಕು ನಿಮ್ಮನ್ನ ಅದೆಂತದ್ರು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಏನು ಹೇಳಿದೆ ಅಲ್ವೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ದೇ ನಾನು ಸ್ವಲ್ಪ ಹಂಗೆ ಸುಮ್ಮನೆ ಯಾವುದು ಗೂಗಲಲ್ಲೆಲ್ಲ ಇದೆಲ್ಲ ಮಾತಾಡಬೇಕು ಅಂತಲೇ ತಗ್ಸಿದ್ದೆ ನಮ್ಮ ಬೊಮ್ಮಾಯಿ ಅವ್ರ ಗಮನಕ್ಕೂ ತಂದಿದ್ದೀವಿ ಇದನ್ನು ಇಲ್ಲಿ ಯೂನಿವರ್ಸಲ್ ಬೇಸಿಕ್ ಇಡೀ ವಿಶ್ವದಲ್ಲಿ ಏನೋ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ತಂದಿದ್ದೀವಿ ಅಂತ ಹೇಳ್ತಿರಲ್ಲ ಇಲ್ಲಿ ಅಮೇರಿಕಾದಲ್ಲಿ ಅಲಾಸ್ಕಾ ಪೆರ್ಮನೆಂಟ್ ಫಂಡ್ ಡಿಸ್ಟ್ರಿಬ್ಯೂಟ್ಸ್ ಪಾರ್ಟ್ ಆಫ್ ದ ಸ್ಟೇಟ್ ಆಯಿಲ್ ರೆವಿನ್ಯೂ ಇದೆಯಲ್ಲ ಟು ಆಲ್ ರೆಸಿಡೆಂಟ್ಸ್ ಆನ್ ಪರ್ ಕ್ಯಾಪಿಟಲ್ ಬೇಸಿಸ್ ಅಂತ ಆಯಿಲ್ ರೆವಿನ್ಯೂನಲ್ಲಿ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ 150% 20% ಪಾಪ ಬಡವರ ಕುಡಿಯೋರು ಇವ್ರಿಗೆ ಯಾರು ಕೊಡ್ತಾವ್ರಲ್ಲ ಇವರು ಕುರ್ಸಿ ಜ್ಯೋತಿ ಕಾರ್ಯಕ್ರಮ ಅವರೇ ತಾನೇ ಅಲ್ಲಿ ಕೊಡೋದು ದುಡ್ಡನ್ನ ಅದನ್ನ 120 ರೂಪಾಯಿ ಅನ್ನ ಭಾಗ್ಯ ದುಡ್ಡು ಹೆಚ್ಚಿಗೆ ಹೋಗೋದೆ ಅದಕ್ಕೆ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ಲ್ಯಾನ್ ಟು ಗಿವ್ ಎವರಿ ಒನ್ ರೈಟ್ ಟು ಬೇಸಿಕ್ ಇನ್ಕಮ್ ಡಿಫೀಟೆಡ್ ಇನ್ 2016 ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಫೇಲ್ ಆಗಿದೆ ಇಲ್ಲಿ ಫಿನ್ಲ್ಯಾಂಡ್ನಲ್ಲಿ ಸ್ಕೀಮ್ ಸ್ಟಾರ್ಟೆಡ್ ಇನ್ 2017 ಟು ಪೇ 2000 ಜಾಬ್ಲೆಸ್ ಪೀಪಲ್ ಅಸಿಸ್ಟೆನ್ಸು 2000 ಜನಕ್ಕೆ 650 ಯುರೋ ಎ ಮಂತ್ ಸ್ಟಾಪ್ಡ್ ಲಾಸ್ಟ್ ಇಯರ್ ಭಾಳ ಇದೆ ಇಲ್ಲಿ ಪಾಪ ಕೊಟ್ಟಿದ್ದೀರಿ ಸಂತೋಷ ನಮಗೇನು ಹೊಟ್ಟೆವ್ರಿ ಆ ಜನ ಬದುಕಬೇಕು ಬಡವರು ನಮ್ದೇನು ಅದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ ಆದರೆ ಇವತ್ತು ಈ ಸರ್ಕಾರ ಯಾವ ರೀತಿ ನಡೀತಾ ಇದ್ದಾರೆ ಪ್ರಮುಖವಾಗಿ ನಾವು ಇವತ್ತು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ನಾನು ನಿನ್ನೆ ದಿನ ನಾವೇನು ಚರ್ಚೆ ಮಾಡ್ತೀವಿ ವಿಶೇಷವಾಗಿ ಈ ರಾಜ್ಯದ ಒಂದು ದೊಡ್ಡ ಕರ್ಮಕಾಂಡ ಅಂತಕ್ಕಂಥದ್ದನ್ನೆಲ್ಲ ಚಂದೆಯೆಲ್ಲ ಚರ್ಚೆ ಆಗಿದೆ ಯಾವೊಂದು ಹಿಂದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಒಂದು ಬೆಂಗಳೂರು ಮೈಸೂರು ರಸ್ತೆಗೆ ಪ್ರಾರಂಭ ಆದಂಥ ಒಂದು ಹೆದ್ದಾರಿ ಅದೆಲ್ಲ ಹಳೆ ಚರಿತ್ರೆ ಬೇಕಿಲ್ಲ ಮುಗಿದೋಗಿದೆ ಹಲವಾರು ಕೋರ್ಟ್ ಕೇಸ್ಗಳಾಯಿತು ಎಲ್ಲ ಆಯಿತು ಕೋರ್ಟ್ಗಳಲ್ಲೂ ಈ ಕಂಪನಿಯವರು ಸಹ ಫ್ರೇಮ್ವರ್ಕ್ ಅಗ್ರಿಮೆಂಟ್ಗೆ ಒಳಪಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಯಾವ್ಯಾವ ಸರ್ಕಾರದಲ್ಲಿ ಯಾವ್ಯಾವ ರೀತಿ ಇಲ್ಲಿಗಲ್ ಆಗಿ ಅವ್ರು ಬೇಕಾದಂಥ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಟ್ರು ಅದೆಲ್ಲ ಒಂದು ಭಾಗ ಇಲ್ಲಿ 2016 ಇದೇ ಜಯಚಂದ್ರ ಅವರಿಗೆ ನಿನ್ನೆ ಏನೋ ಒಂದು ಭಾಷಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಯಾವ ಪತ್ರಿಕೆಯಲ್ಲಿ ನೋಡಿದೆ ನಾವು ರೂಲ್ 6 ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಕೊಟ್ಟಿದ್ದರು ಪ್ರತಿದಿನ ಕಳೆದ ಒಂದು ವಾರದಿಂದ ಕೊನೇ ಅಜೆಂಡಾದಲ್ಲಿ ಬಿಸ್ನೆಸ್ ಅಜೆಂಡಾದಲ್ಲಿ ಕೊನೆಗೆ ಕಾಟಾಚಾರಿ ಕಿಟ್ಕೊಂಬಂದರು ಇವತ್ತು ನಾವು ಬಾಯ್ಕಾಟ್ ಮಾಡಿದ್ದೀವಿ ಅಂತ ಮುಂದಿಟ್ಟವ್ರೆ ಮೊದಲನೇ ಇದು ಕೊಟ್ಕೊಂಡವ್ರೆ ನಾವು ಬಾಯ್ಕಾಟ್ ಮಾಡ್ತಾ ಇದ್ದೇವೆ ಅಂತ ಪಾಪ ನಿನ್ನೆ ಜಯಚಂದ್ರ ಅವರು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಕಾಂಗ್ರೆಸ್ MLA ನಾನು ಕಂಗ್ರಾಯತ್ ಮಾಡ್ತೀನಿ ಜಯಚಂದ್ರ ಅವರು ಅರ್ಜಸ್ ಗೌರ್ಮೆಂಟ್ ಟು ಟೇಕ್ ಓವರ್ ನೈಸ್ ಪ್ರಾಜೆಕ್ಟ್ ಇಲ್ಲಿ ಏನು ಹೇಳ್ತಾರೆ ಕೊನೆಗೆ ಅವರು ಇಟ್ ಹ್ಯಾಡ್ ಆಲ್ಸೋ ಇಂಡಲ್ಜ್ಡ್ ಇನ್ ಡೇ ಲೈಟ್ ರಾಬರಿ ಬೈ ಗೆಟಿಂಗ್ ಬೆನಿಫಿಟ್ಸ್ ವರ್ತ್ 20,000 crore ಇಯರ್ ಆಗಿ ಪಾಯಿಂಟಿಂಗ್ ಔಟ್ ದಟ್ ದ ಕಂಪನಿ ಹ್ಯಾಡ್ ಅನದರ್ 3 ಟು ಲೆಫ್ಟ್ ಟು ಆಪರೇಟ್ ಇಟ್ಸ್ ಪೆರಿಫೆರಿಯಲ್ ರೋಡ್ ಇನ್ ಬ್ಯಾಂಗ್ಳೂರ್ ಮಿಸ್ಟರ್ ಜಯಚಂದ್ರ ಡಿಮ್ಯಾಂಡೆಡ್ ದಟ್ ದ ಗೌರ್ಮೆಂಟ್ ಶುಡ್ ಟೇಕ್ ಓವರ್ ದ ಪ್ರಾಜೆಕ್ಟ್ ನೌ ವಿತೌಟ್ ವೇಟಿಂಗ್ ಫಾರ್ ದ ಲೀಸ್ ಟರ್ಮ್ ಟು ಎಂಡ್ ಆಲ್ಸೋ ದ ಗೌರ್ಮೆಂಟ್ ಶುಡ್ ನಾಟ್ ಪೇ
ಎನಿ ಕಾಂಪನ್ಸೇಷನ್ ಟು ದ ಫರ್ಮ್ ವೈಲ್ ಟೇಕಿಂಗ್ ಓವರ್ ದ ಪ್ರಾಜೆಕ್ಟ್ ಈಸ್ ಡಿಮ್ಯಾಂಡೆಡ್. ಒಬ್ಬ ರೂಲಿಂಗ್ ಪಾರ್ಟಿ ಎಂ ಎಲ್ ಎನೇ ಡಿಮ್ಯಾಂಡ್ ಮಾಡೋದು. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ಅಲ್ವೇ, ನಮ್ಮ ಮುಖ್ಯಮಂತ್ರಿಗಳು ಏನು ಭ್ರಷ್ಟಾಚಾರವನ್ನು ರಾಜ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಹೊರಟ್ಬಿಟ್ಟವ್ರಿಗೆ. ಇದು ಕೊಟ್ಟಿದ್ದೆ ಯಾವಾಗ ರಿಪೋರ್ಟು? ಇದರಲ್ಲಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿದ್ದಾರೆ ಈ ರಿಪೋರ್ಟ್ ಕೊಟ್ಟಾಗ. ಬಿ ಜೆ ಪಿ ಅವರಿದ್ದಾರೆ, ಜಯಚಂದ್ರ ಅವರು ಕಾನೂನು ಸಚಿವರು, ಅವರೇ ಅಧ್ಯಕ್ಷರಿದ್ದರು. ಇದನ್ನು 12 ಡಿಸೆಂಬರ್ 2006 ಅಲ್ಲಿ ಸದನದಲ್ಲಿ ಮಣ್ಣೆ ಆಯಿತು. ಅದಾದ ಮೇಲೆ 2 ವರ್ಷ ಇವರೇ ಇದ್ರಲ್ವೇ. ನಾನು ನಿಮ್ಗೆ ಕೇಳ್ಬೋದು, 2016 ಆಗಿರೋದು ಅವ್ರ ಕಾಲದಲ್ಲಿ. ಅದಕ್ಕೆ ಅವ್ರು ಜಯಚಂದ್ರ ಅವರು ಮನೆಯಲ್ಲಿ ಒಂದು ಕಡೆ ಬೇಸರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು. ಹೇಳಿದ್ದಾರೆ ಅವರು, ನಾಟಕ ಎಂಬಂತಾಗಿದೆ ಟಿ ಪಿ ಜಯಚಂದ್ರ, ಸದನದ ಸಮಿತಿಗಳು ವಿಚಾರಣಾ ಆಯೋಗಗಳನ್ನು ರಚಿಸುವುದು, ವರದಿ ಕೊಡುವುದು, ಮೌನಕ್ಕೆ ಶರಣಾಗುವುದು, ಇವೆಲ್ಲವೂ ಒಂದರ್ಥದಲ್ಲಿ ನಾಟಕೀಯ ಎನಿಸುತ್ತಿದೆ. ಶಾಸನ ಸಭೆಗಳು ಮಾತು ಕಳೆದುಕೊಳ್ಳುತ್ತಿರುವುದರ ಲಕ್ಷಣ ಇದು. ವರ್ಷಗಟ್ಟಲೆ ತನಿಖೆ ವಿಚಾರಣೆ ನಡೆಸಿ ವರದಿ ಸಲ್ಲಿಸಿದರು, ಏನೂ ಪ್ರಯೋಜನ ಆಗುತ್ತಿಲ್ಲ ಎಂದು ನೈಸ್ ಆಕ್ರಮದ ಕುರಿತು ವಿಚಾರಣೆ ನಡೆಸಿದ ಸದನ ಸಮಿತಿ ಅಧ್ಯಕ್ಷರಾಗಿದ್ದ ಹಾಲಿ ಶಾಸಕ ಟಿ ವಿ ಜಯಚಂದ್ರ ಅವರು ಪ್ರತಿಕ್ರಿಯಿಸಿದರು ಅಂತ ಹೇಳಿದರು. ಇಲ್ಲಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥದ್ದು, ಹಾಗಿದ್ರೆ ನಾನು ಕೇಳ್ಬೋದು ಮೈತ್ರಿ ಸರ್ಕಾರದಲ್ಲಿ ಮಾಡ್ಬೋದಾಗಿತ್ತಲ್ಲ. ಇವರು ಕ್ಲಿಯರ್ ಗೌರ್ಮೆಂಟಲ್ಲಿ ಕೊಟ್ಟು 2 ವರ್ಷ ಇಟ್ಟುಕೊಂಡು ಈಗ ಅವರವರ ಒಳಗಡೆ ಅಲ್ಲಿರ್ತಕ್ಕಂಥವ್ರು ಯಾರ್ಯಾರ್ದು ಏನೇನಿದೆಯೋ ನನಗೇನು ಗೊತ್ತು, ಬಿಡಬೇಕಲ್ಲ. ನನಗೆ ಕಟ್ ಹಾಕಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾನು ತೀರ್ಮಾನ ತಗೊಳ್ಳಾಗಿದ್ದೆ. ಒಂದು, ಈ ಸಂದರ್ಭದಲ್ಲಿ ನಾನು ಬಸವರಾಜ ಬೊಮ್ಮಾಯಿ ಅವರನ್ನು ಅಭಿನಂದಿಸ್ತೀನಿ. ಕಾರಣ, ಅವರು ಇದ್ದಂಥ 3 ವರ್ಷದಲ್ಲಿ, ಇವತ್ತು ಎಚ್ ಕೆ ಪಾಟೀಲ್ ರೇನೋ ಒಂದು ಮಾತು ಹೇಳಿದ್ದಾರೆ, ಸರ್ಕಾರದ ಸುಮಾರು 10,000 ಕೇಸು ಸರ್ಕಾರದ 10,000 ಕೇಸು ವಜಾ ಆಗವೆ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿದೆ. 185,000 ಅಂತ ನೋಡಿದೆ ಒಂದು ವರ್ಷದಲ್ಲಿ ಹೇಳಿದ್ದಾರೆ. ಒಂದು ವರ್ಷದಲ್ಲೇ ಪೇಪರಲ್ಲಿ ನೋಡಿದೆ. ಇಲ್ಲಿ ಇಂಥ ಒಂದು ನೈಸ್ನ, ಈ ನೈಸೋ ನೈಸೋ ಏನೋ ಇದೆಯಲ್ಲ ಕಂಪನಿ, ಸರ್ಕಾರದ ವಿರುದ್ಧ ಎಲ್ಲ ರೀತಿಯಲ್ಲಿ ಅವರು ಮಾಧುಸ್ವಾಮಿ ಅವರು ಇದ್ರ ವಿರುದ್ಧ ಹೋಗಿ 5 ಲಕ್ಷ ರೂಪಾಯಿ ಫೈನ್ ಹಾಕ್ಸ್ಕೊಂಡ್ರು. ದೇವೇಗೌಡರ ಮೇಲೆ 2 ಕೋಟಿ ಹಾಕ್ಬಿಟ್ರು. ಅವ್ರ ಮೇಲೆ ಮಾತಾಡಬಾರದು ಅಂತೇಳಿ ಸಾರ್ವಜನಿಕವಾಗಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಮೇಲೆ ಅವರು ಹಲವಾರು ರೀತಿಯಲ್ಲಿ ಕಾನೂನು ವ್ಯಾಪ್ತಿಯೊಳಗೆ ಇವರ ಹಲವಾರು ಅಕ್ರಮಗಳೇನಿದೆ ಆ ಅಕ್ರಮಗಳನ್ನು ಕೋರ್ಟ್ಗಳಲ್ಲಿ ಅವರು ಏನು ನಿರಂತರವಾಗಿ ಆ ವಾದ ವಿವಾದದಲ್ಲಿ ಗೆದ್ಕೊಂಡ್ಬಂದಿದ್ರು, ಅದು ಎಲ್ಲವನ್ನ ಸಂಪೂರ್ಣವಾಗಿ ಸರ್ಕಾರದ ಪರವಾಗಿ ಕೋರ್ಟ್ ಆದೇಶಗಳು ಬರ್ತಕ್ಕಂಥ ರೀತಿಯಲ್ಲಿ ಅವರಿದ್ದಂಥ 3 ವರ್ಷದಲ್ಲಿ ಈ ಒಂದು ಪ್ರಾಪರ್ಟಿನ ಉಳಿಸ್ತಕ್ಕಂಥದ್ರಲ್ಲಿ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಹಲವಾರು ಇಲ್ಲಿ ಪ್ರಕರಣಗಳು ಯಾವ ರೀತಿ ನಡೀತು, ಅವರು ಮುಖ್ಯಮಂತ್ರಿ ಇದ್ದಾರೆ, ಕೋರ್ಟ್ಗಳಲ್ಲಿ ಅವ್ರಿಗೇನು ಈಗ ಹಿನ್ನಡೆ ಆಗಿದೆ ಆ ವ್ಯಕ್ತಿಗೆ. ಅವತ್ತು 2012 ಅವ್ರಿಗೇನು ಟೋಲ್ ಕಲೆಕ್ಷನ್ಗೆ ಅವಕಾಶ ಕಲ್ಪಿಸಿದ್ರು, 8 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 2012 ಒಳಗೆ ಕಾಂಕ್ರೀಟ್ ರೋಡ್ ಆಗಬೇಕು, ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಕಾಂಕ್ರೀಟ್ ರೋಡ್ ಆಗಿದೆ. ಅವನು ದುಡ್ಡು ಕಲೆಕ್ಟೇ ಮಾಡೋಂಗಿಲ್ಲ ಕಂಪ್ನಿ, ಕಂಪ್ಲೀಟ್ ಏನೋ 8 ಲೇನನ್ನು ಮಾಡಿ ಕಾಂಕ್ರೀಟ್ ರೋಡ್ ಕಂಪ್ಲೀಟ್ ಆಗಿ ಅದಾದ ನಂತರ ಟೋಲ್ ಕಲೆಕ್ಟ್ ಮಾಡಬೇಕು, ಆದರೂ ಆಸ್ಫಾಲ್ಟ್ ರೋಡ್ಗೆ ದುಡ್ಡು ಕಲೆಕ್ಟ್ ಮಾಡಿ ಕಂಪ್ನಿ ಕೊಟ್ಟಿದ್ರು. 2012 ಕಂಪ್ಲೀಟ್ ಮಾಡಬೇಕು ಅಂದರು, ಮಾಡಲಿಲ್ಲ. ಈಗ ಸ್ವಲ್ಪ ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ ಕೋರ್ಟ್ಗಳಲ್ಲಿ ಸ್ವಲ್ಪ ನಮ್ಮ ಫೇವರ್ ಆಗಿ ಆಯ್ತಲ್ಲ ಸರ್ಕಾರದ ಪರವಾಗಿ, ಈಗ ತರಾತುರಿಯಲ್ಲಿ ಈಗ ಅಲ್ಲಲ್ಲೇ ಮಾಡ್ಕೊಂಡು ಹೊರಟವನು. ಈಗ ಸಿಮೆಂಟ್ ಕಾಂಕ್ರೀಟ್ ರೋಡ್ ಹೋಯ್ಟ್ಯಾಪ್ ಈಗ ಶುರುವಾಗಿದೆ, ನೋಡ್ತಾ ಇದ್ದೀರಿ. ಹಲವರು ಮೊನ್ನೆ ಒಂದು ಪತ್ರಿಕೆಯಲ್ಲೂ ಬಂದಿದ್ದ ಆರ್ಟಿಕಲ್, ನಾವ್ಯಾಕೆ ಟೋಲ್ ಕಟ್ಟಬೇಕು, ನಾವು 1 ಗಂಟೆ 2 ಗಂಟೆ ಈಗ ಆರೋಂಡಲ್ಲೂ ಇಲ್ಲ, ಪರಿಸ್ಥಿತಿ ಬಂದೋಗಿದೆ, ಸರಿಯಾದ ರೀತಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಸಾರ್ವಜನಿಕರು ಬೈತಾರೆ ಅಂತಕ್ಕಂಥದ್ದನ್ನು ಪ್ರತಿಕ್ರಿಯೆಯೂ ಕೊಟ್ಟಿದೆ ಒಂದು ಪತ್ರಿಕೆಯಲ್ಲಿ. ಇದೆಲ್ಲ ನಡೆದೋಗಿದೆ. ಈ ಸದನ ಸಮಿತಿ ರಿಪೋರ್ಟ್ನಲ್ಲಿ ಆಗಿನ ಸರ್ಕಾರಕ್ಕೆ ಈ ಕಮಿಟಿಯವರು ಹೇಳಿದ್ದಾರೆ,
ಏನು ಟೋಲ್ ಕಲೆಕ್ಷನ್ ಆಗಿದೆ 1325 ಕೋಟಿ ಸರ್ಕಾರ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಈ ಸದನ ಸಮಿತಿ ರಿಪೋರ್ಟಲ್ಲಿ. 1325 ಕೋಟಿ ಇದರ ಬಗ್ಗೆ ಒಂದು ಚೂರು ಏನೋ ಕ್ರಮ ತಗೊಂಡ್ರೆ ಹೇಳ್ತಾರ ಬಹಳ ಕಠಿಣವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ ಟ್ಯಾಕ್ಸ್ಗಳು ಹಾಕೊಂಡು ಕೂತಿದ್ದೀರಲ್ಲ ಇಂಥವೆಲ್ಲ ಇನ್ನೂ ಯಾಕೆ ಬಿಟ್ಕೊಂಡಿದ್ದೀರಿ? ಅವರೇ ಹೇಳಿದ್ದಾರೆ 1325 ಕೋಟಿನ ವಾಪಸ್ ಪಡಿಬೇಕು ನಾವು ಅಂತೇಳಿ. ಇದೆಲ್ಲ ಇಲ್ಲಿದೆಲ್ಲ ಬಹಳ ದೊಡ್ಡದು ದೊಡ್ಡ ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಈಗ ಮೊನ್ನೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಸಿ ಪಾಟೀಲರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದರು. ಅದರಲ್ಲಿ ಸೋಮಶೇಖರ್ ಇದ್ದರು. ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರೊಸೀಡಿಂಗ್ ಆಫ್ ದ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಎಂಡ್ ಆನ್ 27/3/2023 ಎಲ್ಲ ಡೀಟೇಲ್ ಇದೆ. ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಎಷ್ಟು 1000 ಎಕರೆ ಇವತ್ತು ಎಕ್ಸೆಸ್ ಲ್ಯಾಂಡ್ ಇದೆ ಇಲ್ಲಿ ಬೆಂಗಳೂರು ಸುತ್ತನೇ ಸುಮಾರು ಕಾಸ್ಟ್ಲಿಯಸ್ ಲ್ಯಾಂಡ್ 750 ಎಕರೆ ಆಲ್ರೆಡಿ ಜಾಸ್ತಿ ಕೊಟ್ಟಿದ್ದೀವಿ. 1% ಕೆಲಸ ಆಗಲಿಲ್ಲ ಅಂತ ಹೇಳ್ತಾರೆ. ಈ ಕೆಲಸ ಇನ್ನೂ 1% ಕಂಪ್ಲೀಟ್ ಮಾಡಲಿಲ್ಲ, ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು ಅಂತೇಳಿ ಹೇಳ್ತಾರೆ. ಇಲ್ಲಿ ದ ಕಮಿಟಿ ಅಬ್ಸರ್ವ್ ದಟ್ ದ ಫಾರ್ಮರ್ಸ್ ಹೂಸ್ ಲ್ಯಾಂಡ್ಸ್ ವರ್ ಅಂಡರ್ ಅಕ್ವಿಸಿಷನ್ ಫಾರ್ ದ BMICP ವರ್ ಸಫರಿಂಗ್ ಇಮ್ಮೆನ್ಸ್ ಹಾರ್ಡ್ಶಿಪ್ ಗಿವನ್ ದಟ್ ಬೇರ್ಲಿ 1% ಆಫ್ ದ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಿನ್ಸ್ 1997 ವೆನ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟ್ ವಾಸ್ ಎಂಟರ್ಡ್ ಇನ್ ಟು. ದ ಸೆಕ್ರೆಟರಿ PWD ಎಕ್ಸ್ಪ್ಲೈನ್ ದಟ್ ದ ನಾನ್ ಇಂಪ್ಲಿಮೆಂಟೇಷನ್ ಆಫ್ ದ BMICP ವಾಸ್ ಓಯಿಂಗ್ ಟು ದ ಕನ್ಸಿಸ್ಟೆಂಟ್ ಎಫರ್ಟ್ ಆಫ್ ದ ಪ್ರಾಜೆಕ್ಟ್ ಪ್ರೊಪೋನೆಂಟ್ ಟು ಓವರ್ ರೀಚ್ ಇಟ್ಸ್ ರೈಟ್ಸ್ ಅಂಡರ್ ದ FWIS ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿ ಅವರು ಇದು ಕೊಡ್ತಾರೆ. ರೈತರ ಭೂಮಿ ಏನಾಯ್ತು ಇವರಿಗೆ ಅಕ್ವಿಸಿಷನ್ ಮಾಡಿ ಲ್ಯಾಂಡ್ ಕೊಟ್ಟಿದ್ದಕ್ಕೂ ತಗೊಳಕ್ ತಯಾರಾಗಿಲ್ಲ ಇನ್ನು. ಕಾರಣ ದುಡ್ಡು ಕಟ್ಟಬೇಕಲ್ಲ. ಇವರಿಗೆ ಯಾವ್ಯಾವ ಪ್ರೈಮ್ ಲ್ಯಾಂಡು ಕೆರೆಕಟ್ಟೆಗಳು ಇದಕ್ಕೆ ಇವರು ಜಾಗಗಳನ್ನ ಅಕ್ವೈರ್ ಮಾಡಿ ಯಾವ ಒಂದು ಟೋಲ್ ರೋಡ್ಗೆ ಅಕ್ವಿಸಿಷನ್ ಆಗಬೇಕಂತ ಜಾಗಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿರೋದು ರೆಸಿಡೆನ್ಷಿಯಲ್ ಕನ್ವರ್ಷನ್ ಮಾಡಿಸಿ ಇವೆಲ್ಲ ಆಗೋಗಿದೆ. ಇದರಲ್ಲಿ ಕೆಲವರು ಕೆಂಗೇರಿ ಹತ್ರ ಮನೆ ಕಟ್ತಿದ್ದವ್ರು ಲೋನ್ಗಳು ತಗೊಂಡವ್ರೆ ಲೋನ್ಗಳು ತಗೊಂಡು ಅವ್ರ ಪರಿಸ್ಥಿತಿ ಇವತ್ತು ಕೇಳೋದಿಕ್ಕಿಲ್ಲ. ಇವತ್ತು ಹಿಂಗೆ ಹೇಳಬೇಕು ಅನ್ನೋದು ಅವಕ್ಕೆಲ್ಲ ಈಗ KDB ಒಂದು ಕಡೆ BDIಯಿಂದ ಅಪ್ರೂವಲ್ ಆಗಿರೋದು. ಇವರೆಲ್ಲ ಲೋನ್ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳಿವೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅಂತಲೇ ಸಮಯ ಕೇಳಿದ್ರು ಸದನದಲ್ಲಿ. ಅವಕಾಶ ದೊರಕಿಲ್ಲ ನಮಗೆ. ಇವತ್ತು ನಾನು ಬೊಮ್ಮಾಯಿ ಅವರು ಒಂದು ಸರ್ಕಾರದ ಅಕ್ರಮಗಳಿಗೆ ಬೆಂಬಲ ಕೊಡ್ತಕ್ಕಂಥ ವಿಷಯದಲ್ಲಿ ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ದೇವೆ. ವಿರೋಧ ಪಕ್ಷದಲ್ಲಿ ಅವರು ಇದ್ದಾರೆ, ನಾವು ಇದ್ದೇವೆ. ಜಾಯಿಂಟ್ ಆಗಿ ಈ ಸರ್ಕಾರದ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಫ್ಲೋರ್ನಲ್ಲೂ ಇರ್ಬೋದು, ಫ್ಲೋರಿಂದ ಹೊರಗಡೆನೂ ಇರ್ಬೋದು, ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಾಡಿನ ಹಿತಾಸಕ್ತಿ ಕಾಪಾಡ್ತಕ್ಕಂಥದ್ದು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಹಲವಾರು ತಪ್ಪುಗಳಾಗಿದ್ದಾವೆ, ಎಲ್ಲ ಸರ್ಕಾರದ ಮುಂದಿದೆ. ಒಂದು ಬಾರಿ ಇವರೇ ಮುಖ್ಯಮಂತ್ರಿ ಇದ್ದಾಗ ಅಡ್ವೊಕೇಟ್ ಜನರಲ್ ಬಹುಶಃ ಮಧುಸೂದನ್ ನಾಯಕ್ ಅಂತ ಅವರು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ ಈ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡಿ ಅಂತ. ಈ ನಮಗೆ ಈ ಪ್ರಾಜೆಕ್ಟ್ ಅವಶ್ಯಕತೆ ಇದೆಯಾ? ಸುಮಾರು 1,70,000 ಐದು ಟೌನ್ಶಿಪ್ ಮಾಡೋದಕ್ಕೆ ಅಂತ ಹೇಳಿ ಅದು ದೊಡ್ಡ ಕಾರ್ಯ. ಅವರಿಗೆ ಕೆಲಸ ಬೇಕಿಲ್ಲ, ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ಅಪ್ಡಾಯಿಸಬೇಕಾಗಿದೆ. ಇದೊಂಥರ ಈಸ್ಟ್ ಇಂಡಿಯಾ ಕಂಪ್ನಿ ಆಯಿತು. ಹಿಂದೆ ಏನೋ ತಪ್ಪುಗಳು ಮಾಡ್ಕೊಂಡು ಇಲ್ಲಿ ಸದನದಲ್ಲಿ ನಾನು CM ಇದ್ದಾಗಲೂ ಒಂದು ವಾರ ಚರ್ಚೆ ಆಗಿದೆ. ನಮ್ಮ ರಾಯರೆಡ್ಡಿ ಅವರು ಏನು ಮಾತಾಡೋರ ಎಲ್ಲ ಇಲ್ಲಿ ತಗ್ಸಿಟ್ಟಿದ್ದೀನಿ ಇಲ್ಲಿ ಪ್ರೊಸೀಡಿಂಗ್ದಾಗ. ಯಾವ್ಯಾವ ಸರ್ಕಾರದಲ್ಲಿ ಏನಾಯಿತು ನಾನು ಅದಕ್ಕೆ ಇದನ್ನು ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಒಂದು ಜಾಯಿಂಟ್ ಹೋರಾಟ ಇರತಕ್ಕಂಥ ಬೊಮ್ಮಾಯಿ ಅವರು ಹೇಳ್ತಾರೆ ಇವತ್ತು ಏನೇನು ಇಲ್ಲಿ ಅಕ್ರಮಗಳಾಗಿದೆ
ಇವತ್ತು ಸದನ ಸಮಿತಿ ರಿಪೋರ್ಟ್ ಸರ್ಕಾರದ ಮುಂದೆ ಇದೆ. ಇವತ್ತು ಹಲವಾರು ಪಾಪ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆ ಬೇರೆ ಕೊಡ್ತಾ ಇದ್ದೀನಿ, ದುಡ್ಡು ಬೇಕಾದಕ್ಕೆ. ಈ ಒಂದು ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಿದ್ರೆ ನೀವು ಯಾವ ಟ್ಯಾಕ್ಸ್ ಹಾಕಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ ನೀವು ಸರ್ಕಾರ. ಈ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಇವತ್ತು ಸುಮಾರು ಹೇಳೋರಲ್ಲ 20,000 ಕೋಟಿ. ಜಯಚಂದ್ರ ಅವರು ಹೇಳ್ತಿರೋದು, ನಾನು ಹೇಳೋದೊಂದು ಭಾಗ, ಜಯಚಂದ್ರ ಅವರು ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳೋದಲ್ಲ. 20,000 ಕೋಟಿ, 20 ಆಗುತ್ತೆ, 30,000 ಕೋಟಿ ಇಲ್ಲೇ ಬರುತ್ತೆ ನಿಮಗೆ. ನಿಜಕ್ಕೂ ನಾಡಿನ ಜನತೆಯ ರೈತರ ಬಗ್ಗೆ, ನಾಡಿನ ಜನತೆ ಬಗ್ಗೆ ನಿಜಕ್ಕೂ ಗೌರವ ಇದ್ದರೆ, ಕಾಳಜಿ ಇದ್ದರೆ ಅಂಥದ್ದು ಮಾನಮರ್ಯಾದೆ ಇದೆಯಾ, ನಾಚಿಕೆ ಆಗಲ್ವಾ? ಇದನ್ನು ಹೇಳ್ತಾರಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಇಬ್ಬರು ನಿಲುವು ಒಂದಿದೆ, ಅವರು ಬೊಮ್ಮಾಯಿಯವರಿಗೆ ಮಾತನಾಡ್ತಾರೆ ಇದ್ರ ಬಗ್ಗೆ. ಈ ವಿಷಯದಲ್ಲಿ ಹಿಂದೆ ಕುಮಾರಸ್ವಾಮಿ ಸರ್, ಈಗ ಅಕ್ಕಪಕ್ಕ ಜಮೀನು ಇರುವಂತ ನೈ ಸುತ್ತಮುತ್ತ ಇರೋ ಜಮೀನು ಬಹುತೇಕ ರಾಜಕಾರಣಿಗಳದೇ ಅಂತ ಆರೋಪವೂ ಇದೆ. ಅದು ನಾನು ನೋಡಿ, ಯಾವ ಪಕ್ಷದ ರಾಜಕಾರಣಿಗಳಿರಲಿ, ನನ್ನ ಪಕ್ಷದವ್ರದ್ದು ಇದ್ರು ಸಹ ಮುಟ್ಟುಗೋಲು ಹಾಕಲಿ, ನನ್ನ ಬೆಂಬಲ ಇದೆ. ಇದರಲ್ಲಿ ಪ್ರಮುಖವಾಗಿ ಯಾರ್ಯಾರಿದ್ದಾರೆ, ಇದೊಂದು CBI ಎನ್ಕ್ವೈರಿ ಕೊಟ್ಟರು ಗೊತ್ತಾಯ್ತು ಹಣ ಬರ ಏನಿದೆ ಇದರಲ್ಲಿ ಅಂತೇಳಿ, ಯಾರ್ಯಾರಿದೆ ಅಂತೇಳಿ. ಅದರಿಂದ ಇಲ್ಲಿ ಪ್ರಶ್ನೆ ನಮಗೆ, ಯಾರನ್ನು ರಕ್ಷಣೆ ಮಾಡಬೇಕು ಅನ್ನೋದಾಗಲಿ ಯಾವುದು ನಮ್ಮಲ್ಲಿಲ್ಲ. ಆ ಥರ ಇದ್ದರೆ 3 ವರ್ಷದ ಬಸವರಾಜ ಬೊಮ್ಮಾಯಿಯವರ ಆಡಳಿತದಲ್ಲಿ ಕೆಲವು ಲೀಗಲ್ ಆಸ್ಪೆಕ್ಟ್ನಲ್ಲಿ ಉತ್ತಮವಾದಂಥ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿ ಎಷ್ಟೇ ಒತ್ತಡಗಳಿದ್ರು ಇವತ್ತು ಈ ಒಂದು ಆಸ್ತಿಗಳನ್ನು ಮತ್ತು ರೈತರ ಹಿತರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರದಲ್ಲಿದ್ದ ಪ್ರಾಮಾಣಿಕ ಪ್ರಯತ್ನ ಪಟ್ಟಿರ್ತಕ್ಕಂಥ ದಾಖಲೆ ಇಲ್ಲಿದೆ. ನಾನು ದಾಖಲೆ ನೋಡಿ ಹೇಳ್ತಾ ಇರೋದು, ಅವ್ರ ಕಾಲದಲ್ಲಿ ಯಾವ ರೀತಿ ಇವತ್ತು ಈ ಒಂದು ವಿಷಯದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ ಅಂತ. ಸದನ ಸಮಿತಿ ರಿಪೋರ್ಟ್ ಇದೆಯಲ್ಲ, ಸದನ ಸಮಿತಿ ರಿಪೋರ್ಟ್ ಅಲ್ಲಿ ಸ್ಕ್ರಾಪ್ ಯಾಕೆ ಮಾಡಬೇಕು ಅನ್ನೋದು ಮತ್ತು ಅಗ್ರಿಮೆಂಟ್ ಅಲ್ಲೂ ಇದೆ. ಟೇಕ್ ಓವರ್ ಮಾಡ್ಲಿಕ್ಕೆ ಎಲ್ಲಾ ರೀತಿ ಸರ್ಕಾರಕ್ಕೆ ಅಂತಿಮವಾದ ಅಧಿಕಾರ ಇದೆ, ಅಧಿಕಾರ ಇದೆ ಇಲ್ಲಿ. ಈಗ ಪ್ರಾಜೆಕ್ಟ್ ನಾನು 1997 ಪ್ರಾರಂಭ ಮಾಡಿ ಇನ್ನು ಬೆಂಗಳೂರು ಸುತ್ತಮುತ್ತಲೇ ಗಿರ್ಗೆ ಮೈಸೂರು ಒಳಗೆ ಹೋದ್ರ ಇವತ್ತು ಕೇವಲ 4 ವರ್ಷದಲ್ಲಿ ಬೆಂಗಳೂರು ಮೈಸೂರು ರೋಡ್ ಎಲ್ಲ ದುಡ್ಡು ಆ ಸ್ಟಾರ್ಟಿಂಗ್ ಅಲ್ಲಿ ಡೆಪಾಸಿಟ್ ಮಾಡಿದ್ದು ಸರ್ಕಾರದಿಂದ ಲೀಸ್ಗೆ ಭೂಮಿ ತಗೊಂಡು ಸರ್ಕಾರ ಕೊಟ್ಟಂತ ಲೀಸ್ ಭೂಮಿನ ಬ್ಯಾಂಕ್ಗೆ ICICI ಬ್ಯಾಂಕ್ ಕ್ರೆಡಿಟ್ ಮಾಡಿ ತಗೊಂಡಂತ ದುಡ್ಡದು. ಕುಮಾರಸ್ವಾಮಿ ಮಾತಾಡಿದ್ದಾರೆ, ನಾನು ಸಂಕ್ಷಿಪ್ತವಾಗಿ ಮಾತಾಡ್ತೇನೆ. ಇದು ಇವತ್ತಿಗೆ ನಿಲ್ಲಲ್ಲ, ಇನ್ನ ಇದು ಬಹಳಷ್ಟು ಮಜಲ್ಗಳನ್ನು ಮೂಡ್ತದೆ, ಬಹಳಷ್ಟು ಹಂತಗಳಲ್ಲಿ ಹೋಗ್ತದೆ. ಆವಾಗ ನಾನು ವಿವರಗಳನ್ನು ಕೊಡ್ತೀನಿ. ಇಲ್ಲಿರೋದಿಷ್ಟೇ, ಬೆಂಗಳೂರು ಮೈಸೂರು ನಡುವೆ ಹೈವೇ ಮಾಡಬೇಕು ಅಂಥೇಳಿ ಅವತ್ತಿನ ಕಾಲದಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಅದನ್ನ ಹೆಂಗೆ ಮಾಡಬೇಕು ಅನ್ನೋದು ಫ್ರೇಮ್ವರ್ಕ್ ಅಗ್ರಿಮೆಂಟ್. ಫ್ರೇಮ್ವರ್ಕ್ ಅಗ್ರಿಮೆಂಟ್ಗಿಂತ ಹೆಚ್ಚು ಭೂಮಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಅಲಿಗೇಷನ್ ಎಕ್ಸಸ್. ಅದು 3,000 ಎಕರೆ ಜಾಸ್ತಿ, ಅದು ಸುಮಾರು ವರ್ಷ ಕೆಳ ಹಂತ ಮೇಲ್ ಹಂತದ ಕೋರ್ಟ್ಗಳ ನಡೆದು ಕೋರ್ಟಲ್ಲಿ ಇವರು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿದೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಅನ್ನೋದಕ್ಕೆ ಕೋರ್ಟ್ ಅದು ಕೊಡಬೇಕು ಅಷ್ಟೇ. ಯಾವಾಗ ಎಕ್ಸೆಸ್ ಆಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಯಿತು ಸುಮಾರು ವರ್ಷದ ನಂತರ. ದ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಸೆಟ್ ಫಾರ್ ದ ಫಸ್ಟ್ ಟೈಮ್ ಎಕ್ಸೆಸ್ ಲ್ಯಾಂಡ್ ಎಷ್ಟಿದೆ, ಏನಿದೆ, ಏನು ಮಾಡಬೇಕು ಅನ್ನುವಂಥ ಅಧಿಕಾರ ಸರ್ಕಾರಕ್ಕಿದೆ, ಮುಂದೆ ಏನು ಮಾಡಬೇಕು ಅನ್ನೋದು. ಅದಾದಮೇಲೆ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಹೆಂಗೆ ನಡೆದಾ ಇತ್ತು. ನೀವು ಹೇಳಿದಂತೆ ಈಗಾಗಲೇ ಕೆಲವು ಎಕ್ಸೆಸ್ ಲ್ಯಾಂಡನ್ನು ತೊಗೊಂಡ್ಬಿಟ್ಟಿದ್ದಾರೆ, ದ್ಯಾಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಆಸ್ ಎಕ್ಸೆಸ್ ಲ್ಯಾಂಡ್, ಅದನ್ನು ವಾಪಸ್ ತೊಗೊಬೇಕು. ಮತ್ತು ಈಗಿರೋ ಪ್ರಾಬ್ಲಮ್ ಏನು ಅಂದರೆ, ಒಂದು ಟೋಲ್ ಕಲೆಕ್ಷನ್ ಅವರು ಇಶ್ಯೂ ಮಾಡಿದ್ರು. ಎರಡನೇ ಇಶ್ಯೂ ಇದರಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಮತ್ತೆ ಈಗಿರುವಂಥ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ಮತ್ತು ಇದು ಹಾದುಹೋಗುವ ರಸ್ತೆಗಳ ಅಕ್ಕಪಕ್ಕದಲ್ಲಿ ಇಂಟರ್ಸೆಕ್ಷನ್ಸು ಎಲ್ಲ ಕಡೆ 25 ವರ್ಷದ ನಂತರ ಮೊದಲೊಂದು ನೋಟಿಸ್ ಕೊಟ್ಟಿದ್ದರು, ಅದು ವಿಷಿಯೇಟ್ ಆಯಿತು.
ಈಗ ರೈತರಿಗೆ ಲೇಟೆಸ್ಟ್ ಆಗಿ ಮತ್ತೆ ನೋಟಿಸ್ ಕೊಡ್ತಾ ಇದ್ದಾರೆ ಲ್ಯಾಂಡ್ ಅಕ್ವಿಸಿಷನ್ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ದುಡ್ಡನ್ನು ಬ್ಯಾಂಕಿಗೆ ಕಟ್ತೀವಿ ಅಂತ ಹೇಳಿ ಈಗಾಗಲೇ ನೋಟಿಸ್ಗಳನ್ನು ಕೊಟ್ಟಿದೆ. ಎಲ್ಲ ರೈತರು ಕೂಡ ಈಗ ಕಂಗಲಾಗಿದ್ದಾರೆ. ನಮ್ಮ ಹತ್ರ ಭಾಳಷ್ಟು ಜನ ರೈತರು ಬಂದಿದೆ. ಹೀಗಾಗಿ ನಾವೊಂದು ತೀರ್ಮಾನವನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅದರಲ್ಲಿ ಲಾ ಮಿನಿಸ್ಟರ್ ಮಾಧುಸ್ವಾಮಿಯವರು ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿ ಇರೋದ್ರಿಂದ ಅವ್ರ ನೇತೃತ್ವದಲ್ಲಿ ಇದನ್ನೆಲ್ಲ ಮಾಡಿ ಇವತ್ತು ಕಾನೂನು ಪ್ರಕಾರವೇ ಕೋರ್ಟ್ ಆದೇಶದ ಪ್ರಕಾರವೇ ಇವತ್ತು ನಾವು ಆ ಪ್ರಾಜೆಕ್ಟ್ ಫ್ರೇಮ್ವರ್ಕ್ ಅಲ್ಲದೆ ಎಕ್ಸೆಸ್ ಲ್ಯಾಂಡ್ ಏನಿದೆ ಅದನ್ನು ವಾಪಸ್ ತಗೋಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದೆ. ಎರಡನೇದಾಗಿ ಈಗಾಗಲೇ ಅದಕ್ಕಿಂತ ಎಕ್ಸೆಸ್ ಕಲೆಕ್ಟ್ ಆಗ್ತಾ ಇದೆ ಮತ್ತು ಅವರು ಕಂಡೀಷನ್ಸನ್ನು ಒಪ್ಕೊಂಡಿಲ್ಲ, ವಯೋಲೇಷನ್ ಆಫ್ ಕಂಡೀಷನ್ ಆಗಿದೆ. ಹೀಗಾಗಿ ಟೇಕ್ ಓವರ್ ಪ್ರಾಜೆಕ್ಟ್ ಅನ್ನುವಂಥದ್ದು ಇನ್ನೊಂದು. ಆದ್ದರಿಂದ ನಾನು ಸರ್ಕಾರದಕ್ಕೆ ಡಿಮ್ಯಾಂಡ್ ಇಷ್ಟೇ ಮಾಡೋದು, ಮೊದಲನೇದಾಗಿ ಈಗಾಗಲೇ ನ್ಯಾಷನಲ್ ಹ್ಯಾಂಡ್ ಆಗಿದ್ದರಿಂದ ಇದು ಅವಶ್ಯಕತೆ ಇಲ್ಲ. ಮುಂದಿನ ಲ್ಯಾಂಡ್ ಎಕ್ವಿಸಿಷನ್ ಎಲ್ಲವನ್ನು ಕೈಬಿಡಬೇಕು. ಎಕ್ಸೆಸ್ ಆಗಿರುವಂಥ ಲ್ಯಾಂಡು ಬೆಂಗಳೂರು ಪೆರಿಫೆರಲ್ ಇರ್ಬೋದು ಅಥವಾ ಬೆಂಗಳೂರು ಮೈಸೂರು ಮಧ್ಯದಲ್ಲಿರುವಂಥದ್ದು ಯಾವ್ಯಾವ ಫ್ರೇಮ್ವರ್ಕ್ಗಿಂತ ಎಕ್ಸೆಸ್ ಆಗಿದೆ ಐಡೆಂಟಿಫೈ ಮಾಡಬೇಕು, ಅದನ್ನು ಸರ್ಕಾರ ವಾಪಸ್ ತೊಗೊಳ್ಬೇಕು. ಮತ್ತು ಏನು ಈ ಟೋಲ್ ಏನಾಗಿದೆ ಇದಕ್ಕೆ ಒಂದು ಆಡಿಟ್ ನೇಮಿಸಿ ಎಕ್ಸೆಸ್ ಆಗಿದ್ದರೆ ಅದನ್ನು ಸಂಪೂರ್ಣವಾಗಿ ಸರ್ಕಾರ ರಿಕವರ್ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಇವತ್ತು ಟೋಲ್ ಕೊಡೋರು ಸಾರ್ವಜನಿಕರು, ನಾವೆಲ್ಲರೂ ಓಡಾಡೋರೇ ಟೋಲ್ ಕೊಡೋದು. ಏನೋ ಜಮೀನು ಕಳ್ಕೊಂಡವ್ರು ರೈತರು, ಅವ್ರು ನಮ್ಮ ಕನ್ನಡದ ರೈತರು. ಬೆಳೆಬಾಳುವ ಜಮೀನನ್ನು ಅಲ್ಪ ದರಕ್ಕೆ ಕೊಟ್ಟು ಅನ್ಯಾಯ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಇದೆಲ್ಲ ಕೊನೆಗೆ ಎಲ್ಲಿಗೆ ಕನ್ವರ್ಟ್ ಆಗುತ್ತೆ, ರಿಯಲ್ ಎಸ್ಟೇಟ್ ಕನ್ವರ್ಟ್ ಆಗುತ್ತೆ, ಇದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಆದ್ದರಿಂದ ಅದೇ ಕೆಲವೊಂದು ಆಗೋಗಿದೆ. ಇನ್ನು ಕೆಲವರು ಅಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟಿದವ್ರಿಗೆ ಈಗಾಗಲೇ ಮತ್ತೆ ಅವ್ರಿಗೆ ನೋಟಿಸ್ಗಳು ಬರ್ತಾ ಇದೆ ಲ್ಯಾಂಡ್ ಅಕ್ವಿಸಿಷನ್ ಕ್ಯಾಡಿಯಿಂದ. ಸೊ ಈ ಥರ ಇದನ್ನು ಒಂದು ಸತಿ ಏನು ಸದನ ಸಮಿತಿ ಸುದೀರ್ಘವಾಗಿ ಚರ್ಚೆ ಮಾಡಿ ಏನು ಮಾಡಿದ್ದಾರೆ, ಸದನ ಸಮಿತಿ ಶಿಫಾರಸು, ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿ, ಈ ಮೂರುಗಳನ್ನು ಇಟ್ಕೊಂಡು ಕೂಡಲೇ ಕ್ರಮವನ್ನು ತೆಗೆದುಕೋಬೇಕು. ಸರ್ಕಾರ ಭಾಳ ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಪಾರದರ್ಶಕ ಆಡಳಿತ ನಾವೇನು ಮಾಡೇ ಇಲ್ಲ. ಹದಿಮೂರರಿಂದ ಹದಿನೆಂಟರವರೆಗೂ ಭ್ರಷ್ಟಾಚಾರವೇ ಇರಲಿಲ್ಲ. ಅದೇ ನಮ್ಮ ನಮ್ಮ